ರೈಟ್ ಇದು ವಿಚಿತ್ರಪ್ಪ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಈಗ ಆಗ್ತಿತ್ತು ಈಗಲೂ ಹಂಗೆ ಆಗ್ತಿತ್ತು ನಾಗಮಂಗಲದ ಕೆ ಆರ್ ಟಿ ಒಬ್ಬರು ಸಚಿವ ಸ್ವಾಮಿ ವಿರುದ್ಧ ಆರೋಪ ಏನೋ ಮಾಡಿ ಕಿರುಕುಳದ ಆರೋಪ ಮಾಡಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಅವ್ರಿಗೆ ಆಗಲಿಲ್ಲ ಅದು ರಾಜಕೀಯ ಸಂಕರ್ಷಕ್ಕೆ ಕಾರಣ ಆಯಿತು ಆಮೇಲೆ ಏನೋ ಅವ್ರಿಗೊಂದು ಒಂದು ಕ್ಲೀನ್ ಶೀಟ್ ಕೊಡಿಸ್ ಕೊಟ್ಟರು ಕೊಡಿಸಿದ್ರು ಇಸ್ಕೊಂಡ್ರು ಅಥವಾ ನಿಜವಾಗ್ಲೂ ಬಂತು ಏನೋ ಒಂದು ಆಯ್ತು ಅದು ಈಗ ಚಿಂಚೋಳಿಯ ಬಿ ಜೆ ಪಿ ಮತ್ತು ಹಿಂದೂ ಪರ ಕಾರ್ಯಕರ್ತರೊಬ್ಬರು ಸಚಿವ ಶರಣ ಪ್ರಕಾಶ್ ಪಾಟೀಲ್ ವಿರುದ್ಧ ಕಿರುಕುಳದ ಆರೋಪ ಮಾಡಿ ಆತ್ಮಹತ್ಯೆಗೆ ಶರಣಾಗಿ ಹೋಗ್ಬಿಟ್ಟಿದ್ದಾರೆ ಸಂಬಂಧಿಯ ಜಮೀನಿಗೆ ಹೋಗಿದ್ದ ಶಿರೋಳ್ಳಿಯ ಬಿಜೆಪಿ ಕಾರ್ಯಕರ್ತ ಶಿವಕುಮಾರ್ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಇದರಿಂದ ಮನನೊಂದು ಶಿವಕುಮಾರ್ ಕಳೆದ ರಾತ್ರಿ ಮನೇಲಿ ನೇಣು ಹಾಕೊಂಡಿದ್ದಾರೆ ಶಿವಕುಮಾರ್ ಆತ್ಮಹತ್ಯೆಗೆ ಮುನ್ನ ಮೂರು ಆಡಿಯೋ ಮಾಡಿದ್ದಾರೆ ರೆಕಾರ್ಡ್ ನನ್ನ ಸಾವಿಗೆ ಶರಣಪ್ರಕಾಶ್ ಪಾಟೀಲ್ ಸಚಿವರೇ ಕಾರಣ ನೇರ ನಾನು ಹಿಂದೂ ಹುಲಿ ಹಿಂದೂ ಹುಲಿ ಆಗಿ ಸತ್ತೋಗ್ತೀನಿ ಅಂತ ಶರಣಪ್ರಕಾಶ್ ಪಾಟೀಲನ್ನು ತಕ್ಷಣ ಸಂಪುಟದಿಂದ ವಜಾ ಮಾಡಬೇಕು ತನಿಖೆಯ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂತ ಬಿ ಜೆ ಪಿ ಒತ್ತಾಯ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ತಿರುಗಿ ಬಿದ್ದಿದ್ದಾರೆ ಅದಕ್ಕೆ ಅವ್ರ ಮಂತ್ರಿಗಳು ಆರೋಪ ವ್ಯಕ್ತಿ ಇದು ಆತ್ಮಹತ್ಯೆ ಮಾಡ್ಕೊಂಡು ವ್ಯಕ್ತಿ ನನಗೆ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಅವರು ಅಂತಿದ್ದಾರೆ ಸುಲೇಪೇಟ್ ಪೊಲೀಸರು ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಪ್ರಾರಂಭ ಮಾಡಿದ್ದಾರೆ ಘಟ್ ಆರಂಭ ಇನ್ನೊಂದು ನನ್ನ ಸಾವಲ್ಲಿದು ಕಾಂಗ್ರೆಸ್ನವರ ಮಾಡಿದಂಥ ಗಲಭೆಗಳು ಅದನ್ನೆಲ್ಲ ನೇರವಾಗಿ ಮನೆಯಲ್ಲಿ ಜಗಳ ಹಾಸ್ತಾರ ಮಂದಿಗೆ ನನ್ನ ಸಾವಿಗೆ ನೀರು ನೇರ ಶ್ಯಾಮ್ ಪ್ರಕಾಶ್ ಪಾಟೀಲ್ ಕಾರಣ ಬಿ ಜೆ ಪಿ ಕಾರ್ಯಕರ್ತರಿಗೆ ಹತ್ಯೆ ಮಾಡೋದು ಅವನೇ ಕಾರಣ ನಾನು ಹಿಂದೂ ಹುಲಿಯಾಗಿದ್ದೇವಿ ಹಿಂದೂ ಹುಲಿಯಾಗಿಯೇ ಇರ್ತಿದ್ದೇವಿ ಇವರು ನೇರವಾದ ಕೈವಾಡ ಇವ್ರದೇ 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 ಎಲ್ಲಿ ಬಿ ಜೆ ಪಿ ಮಾತಾಡ್ಬಾರ್ದು ಅವ್ರಿಗೆ ಚಲೋ ಕಾಣೋದ್ರು ಎಲ್ಲಿ ಬಿ ಜೆ ಪಿ ಮಾತಾಡ್ಬಾರ್ದು ಯಾಕಂದ್ರೆ ಹಿಂದೂ ಧರ್ಮದ ಮಾತಾಡ್ರೆ ಅವ್ರಿಗೆ ಬೆಂಕಿ ಬೀಳ್ತದೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರೇ ನಿಮ್ಮ ಕಾಂಗ್ರೆಸ್ಸಿನ ಶಾಸಕರು ಸಚಿವರ ದಬ್ಬಾಳಿಕೆಯಿಂದ ನೇಣು ಹಾಕಿಕೊಂಡು ಜೀವವನ್ನ ಕಳೆದುಕೊಂಡಿದ್ದಾನೆ ತಕ್ಷಣವಾಗಿ ಕೊಲೆಗುಡುಕರ ಯಾರ್ಯಾರಿದ್ದಾರೋ ಅರೆಸ್ಟ್ ಮಾಡಬೇಕು ಶರಣ್ ಪ್ರಕಾಶ್ ಪಾಟೀಲ್ ಅವರು ಒಂದು ನೈತಿಕ ಹೊಣೆ ಹೊತ್ತಿ ರಾಜೀನಾಮೆಯನ್ನ ಕೊಡಬೇಕು ಸರ್ಕಾರದ ವತಿಯಿಂದ ಪರಿಹಾರವನ್ನು ಕೊಡಬೇಕು ನಾವು ಒತ್ತಾಯವನ್ನು ಮಾಡ್ತೀವಿ ನನಗೇನು ಗೊತ್ತೇ ಇಲ್ಲ ಐ ಡೋಂಟ್ ನೋ ಹೂ ಈಸ್ ಆಮೇಲೆ ಅವ್ರು ಯಾರಂತೂ ಗೊತ್ತಿಲ್ಲ ಏನು ಘಟನೆ ಹಿನ್ನೆಲೆಯಲ್ಲಿ ಮಾಡಿಕೊಂಡಿದ್ದಾರೆ ಗೊತ್ತಿಲ್ಲ ಆಮೇಲೆ ಅವ್ಗೆ ಏನ್ ತೊಂದರೆ ಆಗಿದೆ ಗೊತ್ತಿಲ್ಲ ನನಗೆ ಅದ್ರ ಹಿನ್ನೆಲೆ ಏನು ಗೊತ್ತಿಲ್ಲ ನಮ್ಗೇನು ಸಂಬಂಧನೇ ಇಲ್ಲ ಇದು ಇದು ಏನು ಅವ್ರು ಯಾ ಹಿನ್ನೆಲೆ ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಅಂತಕ್ಕಂಥದ್ದು ಪರಿಶೀಲನೆ ಮಾಡಿ ನನಗೆ ಏನು ಸಂಬಂಧ ಇಲ್ಲ ಡೆತ್ ನೋಟ್ ಅಥವಾ ಆಡಿಯೋದಲ್ಲಿ ಅವ್ರ ಹೆಸರು ಹೇಳಿದ್ದಾರೆ ಅಂದ್ರೆ ಆಡಿಯೋ ಡೆತ್ ನೋಟ್ ಅಲ್ಲಿ ಹೆಸರು ಬರೆದ ಕೂಡಲೇ ಅವರು ಅಪರಾಧಿ ಆಗ್ತಾರೆ ಅಂತ ನಾನು ಹೇಳಲಿಕ್ಕೆ ತಯಾರಿ ಇಲ್ಲ ಯಾರೋ ಮೇಲೆ ಬರ್ ಬಿಡ್ಬೋದು ಹೋಗ್ಬಿಡ್ಬೋದು ಬಟ್ ಐ ಥಿಂಕ್ ಒಂದು ಫೇರ್ ಆಗಿರಬಹುದು ಅನ್ನೋದಾದ್ರೆ ನನ್ನ ಐ ಕಾಂಟ್ ಸೇ ಯಾರು ಯಾರ ಮೇಲೆ ಬೇಕಾದ್ರೂ ಬರೆದು ಎಲ್ಲೋ ಕೂತ್ಕೊಂಡು ಒಂದಿನ ಯಾರಿಗೋ ನಿಮ್ಗೆ ಒಂದು ಫೋನ್ ಮಾಡಿದ್ದಾರೆ ನೀವು ಫೋನ್ ರಿಸೀವ್ ಮಾಡಿದ್ದಾರೆ ನೀವು ನನ್ನ ಕೆಲ ಫೋನ್ ರಿಸೀವ್ ಮಾಡಲಿಲ್ವೇನು ರೀ ನನ್ನ ಸಾವಿಗೆ ನೀವೇ ಕಾರಣ ಅಂದ್ಬಿಟ್ಟು ಬರೆದಿಟ್ಬಿಟ್ರೆ ಯಾವುದಕ್ಕೆ ಸತ್ತಿದ್ದಾರೋ ಏನು ಕತ್ತೆ ಗೊತ್ತಾಗಲ್ಲ ಬಟ್ ದೇರ್ ಆಸ್ ಟು ಬಿ ಒನ್ ಇನ್ವೆಸ್ಟಿಗೇಷನ್ ದಟ್ ಆಸ್ ಟು ಹ್ಯಾಪನ್ ಬಿಕಾಸ್ ಅದು ಮಂತ್ರಿ ಆಗಿರೋದ್ರಿಂದ ಹಾಗಾಗಿ ನನ್ನ ಲೆಕ್ಕಾಚಾರದಲ್ಲಿ ಎರಡು ಆಪ್ಷನ್ ಇದೆ ಒಂದು ಏನೂ ಆಗಿಲ್ಲ ನನಗೂ ಇದಕ್ಕೂ ಸಂಬಂಧ ಅದೇನು ಮಾಡ್ತೀರೋ ಮಾಡ್ಕೋ ಹೋಗಿ ಅಂತ ಅನ್ಬೋದು ಇವರು ಅದು ರಾಜಕೀಯ ಬಂಡತನವೂ ಆಗಬಹುದು ಆ ಬದಲು ಆಪ್ಷನ್ ಬಿಫೋರ್ ಹಿಮಿಸ್ ಐದರ್ ವಿಡ್ರಾ ಅಂಟಿಲ್ ಇನ್ವೆಸ್ಟಿಗೇಷನ್ ಇಸ್ ಓವರ್ ಲೈಕ್ ಜಾರ್ಜ್ ಬಂದಂಗೆ ಪ್ರೂವ್ ಬಂದ್ ವಾಪಸ್ ಬಂದ್ರು ಹಾಗೆ ಹಂಗಾಗಬೇಕು ಇಲ್ಲ ಈ ತರ ಯಾರ್ಯಾರೋ ಕಾಗದ ಬರೆದಿಟ್ಬಿಟ್ಟು ಯಾರ್ಯಾರೋ ಆಡಿಯೋ ಮಾಡಿದ ತಕ್ಷಣ ನೀವು ವಿಡ್ರಾ ಮಾಡಿ ಮಂತ್ರಿ ಪದವಿಯಿಂದ ಆಮೇಲೆ ಅದು ತನಿಖೆ ಆದ್ಮೇಲೆ ಬರಲಿ ಅಂತ ಮೂರು ಮೂರು ತಿಂಗಳಾದ್ಮೇಲೆ ಕರೀಲಿ ಅಂತಂದ್ರೆ ಸರಿನಾ ಅದು ಅಂತ ಅನ್ನೋದೇ ಆದ್ರೆ ಟೇಕಿಂಗ್ ಔಟ್ ಆಫ್ ಇಸ್ ಪೋರ್ಟ್ಫೋಲಿಯೋ ಅಂಡ್ ಮೇಕಿಂಗ್ ನೋ ಪೋರ್ಟ್ಫೋಲಿಯೋ ಮಿನಿಸ್ಟರ್ ಔಟ್ ಅಂಟಿಲ್ ದಿ ಒಂದು ಕ್ವಿಕ್ ಹದಿನೈದು ದಿನದಲ್ಲೇ ಮಾಡಿಸಿ ಒಂದು ಒಂದು ತಿಂಗಳಲ್ಲೇ ಮಾಡಿಸಿ ಇಪ್ಪತ್ತು ಮಾಡಿ ಇಲ್ಲ ನಾವು ಮಾಡಲ್ಲ ನಮ್ಮ ಆದರೆ ನಿಮ್ಮಲ್ಲಿ ಪಾಸಿಬಿಲಿಟಿ ಅದು ಬಂಡತನ ಅಲ್ಲ ರಾಜಕಾರಣ ಆದರೆ ಯು ಹ್ಯಾವ್ ನೋ ಬಿಸ್ನೆಸ್ ಟು ಕಾಮೆಂಟ್ ಆನ್ ಸಚ್ ಇನ್ಸಿಡೆಂಟ್ಸ್ ಇದೇ ತರವಾದ ಯಾವುದೇ ಪ್ರಕರಣ ಬಳಿಗೆ ನಾಳೆ ಮಾತನಾಡೋಕ್ಕೆ ನಿಮಗೆ ಹಕ್ಕು ಇಲ್ಲ ಏನು ಇಲ್ಲ ಬಾಯಿ ಮುಚ್ಕೊಂಡು ನೈತಿಕತೆ ಉಳಿಸ್ಕೊಂಡಿರಲ್ಲ ಯಾವ ನೈತಿಕತೆ ಇಲ್ಲ ಹಾ ಅದೆಲ್ಲ ಇಲ್ಲ ಅದು ಹಾಗಾಗಿ ಏ ಜಂಪ್ ಆಗಿ ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ ಅವ್ರು ಯಾರೋ ಮಂತ್ರಿನೇ ಕಾರಣ ಅಂತ ಹೇಳಕ್ ಹೋಗ್ಬೇಡಿ ಅವ್ರದ್ದು ಇಲ್ಲವೇ ಇಲ್ಲ ಝೀರೋ ಅನ್ನೋದನ್ನೂ ಡಿಕ್ಲೇರ್ ಮಾಡಕ್ ಹೋಗ್ಬೇಡಿ ಈ ಮಿಡ್ಲ್ ಪಾತ್ ಏನಿದೆ ಅದರಲ್ಲಿ ಐ ಥಿಂಕ್ ಚೀಫ್ ಮಿನಿಸ್ಟರ್ ಕ್ಯಾನ್ ಟೇಕ್ ಎ ಕಾಲ್ ಯಾವುದು ಸರಿಂತಿಗ ಅವ್ರು ಕಾಣಿಸ್ತಾ ಇದೆ ಅದು ತಗೋಬೇಕು ಅವ್ರ ಕಣ್ಣು ಮುಂದೆ ಅಂಥದ್ದು ಜಾರ್ಜ್ ಕೇಸಿಗೆ ಅಲ್ವಾ ಇಲ್ಲಿ ಸಾವಾಗಿರೋದ್ರಿಂದ ನಾನು ಹೇಳ್ತಿರೋದು ನನಗೆ ಗೊತ್ತೇ ಇಲ್ಲ ಅವರು ಅವ್ರು ಯಾರು ಅನ್ನೋದು ಗೊತ್ತಿಲ್ಲ ನನಗೆ ನೋ ಐಡಿಯಾ ಅವ್ರು ಗೊತ್ತಿದಾರೋ ಗೊತ್ತಿಲ್ವೋ ನಮಗೆ ಗೊತ್ತಿಲ್ಲ ಕಾರ್ಯಕರ್ತರ ಮಧ್ಯನೇ ಗೊತ್ತಿಲ್ಲ ಎಸ್ ಇನ್ನು ರಾಜ್ಯದಲ್ಲಿ ಪವರ್ ಪಾಲಿಟಿಕ್ಸ್ ಜೋರಾಗಿದೆ ರಾಜ್ಯದಲ್ಲೇ ವಿದ್ಯುತ್ ಕೊರತೆ ನೀಗಿಸಲು ಕಲ್ಲಿದ್ದಲು ಆಮದು ಮಾಡಿಕೊಳ್ಳಲು ಮುಂದಾದ ಸರ್ಕಾರದ ವಿರುದ್ದ ವಿಪಕ್ಷ ಮುಗಿಬಿದ್ದಿದೆ ವಿದ್ಯುತ್ ಕೊರತೆ ಹೆಸರಲ್ಲಿ ರಾಜ್ಯ ಸರ್ಕಾರ ಲೂಟಿಗೆ ಹಿಡಿದಿದೆ ಅಂತ ಕುಮಾರಸ್ವಾಮಿ ಅವರು ಆರೋಪಿಸಿದರು ನಾಳೆ ಲೂಟಿಗೆ ಸಂಬಂಧಪಟ್ಟ ಹಾಗೆ ಅಂಕಿ ಅಂಶಗಳನ್ನು ರಿಲೀಸ್ ಮಾಡ್ತೀನಿ ಅಂದ್ರು ಇದಕ್ಕೆ ಇಂಧನ ಸಚಿವರು ಕೌಂಟರ್ ಕೊಟ್ಟು ಅದೇನು ರಿಲೀಸ್ ಮಾಡ್ತಿರೋ ಮಾಡಿ ಡ್ರೈವ್ ವಿಚಾರ ಗೊತ್ತಲ್ಲ ಅಂತ ಹೇಳಿದರು ಲೋಡ್ ಶೆಡ್ಡಿಂಗ್ ವಿರೋಧಿಸಿ ಇಂದು ಬೀದರ್ ಚಿಕ್ಕಮಗಳೂರಿನಲ್ಲಿ ರೈತರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ ನಿತ್ಯ ಏಳು ಗಂಟೆ ವಿದ್ಯುತ್ ಪೂರೈಕೆ ಭರವಸೆ ಹಿನ್ನೆಲೆಯಲ್ಲಿ ಬೀದರ್ ರೈತರು ಪ್ರತಿಭಟನೆಯನ್ನು ಕೈಬಿಟ್ಟಿದ್ದಾರೆ ಮಧ್ಯ ರಾಜ್ಯದ ವಿದ್ಯುತ್ ಕ್ಷಾಮ ನೆರೆಯ ತೆಲಂಗಾಣದ ಚುನಾವಣೆಯ ವಿಷಯವಾಗಿ ಮಾರ್ಪಟ್ಟಿದೆ ರೈತರಿಗೆ ಇಪ್ಪತ್ತು ಗಂಟೆ ನಿರಂತರ ವಿದ್ಯುತ್ ಕೊಡ್ತೀವಿ ಅಂತ ಅಂದಿದ್ರು ಈಗ ಐದು ಗಂಟೆ ಕೂಡ ಕೊಡ್ತಾ ಇಲ್ಲ ಕಾಂಗ್ರೆಸ್ ಮೋಸಕ್ಕೆ ಇದೇ ಸಾಕ್ಷಿ ಅಂತ ಬಿಆರ್ಎಸ್ನ ನಾಯಕಿ ಕವಿತಾ ಟ್ವೀಟ್ ಮಾಡಿದ್ದಾರೆ ಶಕ್ತಿಯ ಕೊರತೆ ಅಂತಕ್ಕಂಥ ಹೆಸರಿನಲ್ಲಿ ಯಾವ ರೀತಿ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತ ಲೂಟಿಗಳೇನಿದೆ ಲೂಟಿ ನಡೆಯತಕ್ಕಂಥದ್ದು ನಾಳೆಯ ದಿನ ಅಂಕಿಅಂಶಗಳ ಸಮೇತ ಈ ಸರ್ಕಾರದ ವೈಫಲ್ಯತೆಗಳೇನಿದೆ ಯಾವ ರೀತಿ ಇವತ್ತು ನಾಡಿನ ಜನತೆಯ ತೆರಿಗೆ ಹಣವನ್ನ ಲೂಟಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದು ಎಲ್ಲದರ ಮಾಹಿತಿಗಳನ್ನ ನಾಳೆ ಇದೇ ಸಭಾಂಗಣದಲ್ಲಿ ನಿಮ್ಮೆಲ್ಲರ ಮುಂದೆ ಅಂಕಿ ಅಂಶಗಳ ಸಮೇತ ಇಡ್ಲಿಕ್ಕೆ ನಾಳೆ ಹಲವಾರು ವಿಷಯಗಳು ನಿಮ್ ಜೊತೆ ಚರ್ಚೆ ಮಾಡ್ತೀವಿ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಆಗಿದ್ದವರು ಎಲ್ಲಾ ದಾಖಲೆಗಳು ಅವ್ರ ಇರ್ತದೆ ಬಿಡುಗಡೆ ಮಾಡ್ಲಿ ಆ ಬಿಡುಗಡೆ ಆದ್ಮೇಲೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಯಾರೇ ಕಾನೂನು ಬಾಹಿರವಾಗಿ ಎಲೆ ಮಾಡಿದ್ರು ಸಮೇತ ರೂಟಿ ಮಾಡಿದ್ರು ಸಮೇತ ಕಾನೂನು ಪ್ರಕಾರ ಕ್ರಮ ತಗೊಂಡೇ ತಕೊಳ್ತಾರೆ ಅವತ್ತು ಒಂದು ದಾಖಲೆ ಇಟ್ಕೊಂಡಿದಾರಲ್ಲ ಪೆನ್ ಡ್ರೈವ್ ಮಾಡಿದರಾ ಅದೇ ನಿಮಗೆ ತೋರ್ಸಿದಲ್ಲ ಹಿಂಗೆ ತೋರ್ಸಿದಲ್ಲ ದಾಖಲೆ ಫಸ್ಟ್ ಅದು ಬಿಡುಗಡೆ ಮಾಡ್ಲಿಕ್ಕೆ ನನ್ ಪ್ರಕಾರ ಬಿಡುಗಡೆ ಮಾಡ್ಲಿಕ್ಕೆ ಏನು ಅಂತ ನೋಡೋಣ ಇಲ್ಲ ಹೆಂಗ್ ಹೇಳೋದು ನಾವೇ ಇಸ್ರೇಲ್ನ ಪ್ಯಾಲೆಸ್ಟೀನ್ ನಡುವೆ ಹೋಗ್ತಿರೋ ಯುದ್ಧಕ್ಕೆ ಆರ ಆರೋ ಲಕ್ಷಣ ಇಲ್ಲ ಗಾಜಾದ ಹಲವು ಪ್ರದೇಶಗಳ ಮೇಲೆ ಇಸ್ರೇಲ್ ಈಗಲೂ ದಾಳಿಯನ್ನು ಮುಂದುವರೆಸಿದೆ ಆಸ್ಪತ್ರೆ ಸುತ್ತಮುತ್ತ ವೈಮಾನಿಕ ದಾಳಿ ನಡೆಸಿದೆ ಈಗ ಗೊತ್ತಾಗ್ತಾ ಇರೋದು ಇವರು ಅಂದ್ಕೊಂಡಂಗೆ ಆಸ್ಪತ್ರೆ ಡೆಮಾಲಿಷ್ ಆಗೇ ಇಲ್ಲ ಅದರ ಸುತ್ತಮುತ್ತಲೂ ಆಗಿದೆ ಆಸ್ಪತ್ರೆದು ಆಗಿಲ್ಲ ಆ ಸಾವಿನ ಸಂಖ್ಯೆಯನ್ನು ಹೇಗೆ ತೀರ್ಮಾನ ಮಾಡಿದ್ರು ಪ್ಯಾಲಸ್ಟೀನಿಯನ್ನರು ಅಂತ ಈಗ ಅದೇ ಸ್ಟಾರ್ಟ್ ಆಗಿದೆ ದೊಡ್ಡ ಗಲಾಟೆ ಏನೇ ಈ ಮಧ್ಯೆ ಒಂದು ಇನ್ನೊಂದು ದಾಳಿನಲ್ಲಿ ರಾಜಕೀಯದ ಬ್ಯೂರೋದ ಮುಖ್ಯ ಮಹಿಳಾ ನಾಯಕಿ ಅಂತ ಯಾರೋ ಜಮೀಲಾ ಅಂತ ಅವರು ಬಲಿಯಾಗಿ ಹೋಗಿದ್ದಾರೆ ಅಲ್ಲಿ ಇಸ್ರೇಲ್ ಮೇಲೆ ಹೆಜ್ಬುಲಾ ದಾಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ ಟ್ಯಾಂಕ್ಗಳು ಶಿ ಟ್ಯಾಂಕ್ ಕ್ಷಿಪಣಿ ಟ್ಯಾಂಕ್ ವಿರೋಧಿ ಇದು ಕ್ಷಿಪಣಿಗಳನ್ನೆಲ್ಲ ಹಾರಿಸಿದೆ ಆದರೆ ಪ್ರಯೋಗ ಮಾಡಿದೆ ಆದರೆ ಇಸ್ರೇಲ್ ಅದಕ್ಕೆ ಉತ್ತರ ಕೊಡ್ತಾ ಇದೆ ಈ ಮಧ್ಯೆ ಈ ಎಲ್ಲ ಗೋಜಲು ಗೊಂದಲಗಳ ಮಧ್ಯೆ ಬ್ರಿಟನ್ ಪ್ರಧಾನಿ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಬೆಂಬಲವನ್ನು ಇಸ್ರೇಲ್ಗೆ ಘೋಷಿಸಿದ್ದಾರೆ ಹಮಾಸ್ನ ಉಗ್ರರು ನಾಜಿಗಳು ಐಸಿಸ್ಸು ಅಂತ ಇಸ್ರೇಲ್ ಪ್ರಧಾನಿ ಹೇಳಿದ್ದಾರೆ ಇಸ್ರೇಲ್ ದಾಳಿಯಿಂದ ಜರ್ಜರಿತವಾಗಿರುವ ಪ್ಯಾಲೆಸ್ತೀನ್ಗೆ ನೆರವಿನ ಮಹಾಪುರವೆ ಹರಿದು ಬರ್ತಾ ಇದೆ ಯುದ್ಧದ ಕಾರಣ ಬಂದಾಗಿದ್ದ ರಫಾ ಬಾರ್ಡರ್ ಕ್ರಾಸಿಂಗ್ ಮಾರ್ಗವನ್ನ ತೆರೆಯಲು ಈಜಿಪ್ಟ್ ಒಪ್ಪಿಕೊಂಡಿದೆ ಇಸ್ರೇಲ್ ಅಪರ ನಿಂತಿರುವ ಅಮೆರಿಕ ಮಾನವೀಯ ದೃಷ್ಟಿಯಿಂದ ಗಾಜಾಗೆ ನೂರು ಮಿಲಿಯನ್ ಡಾಲರ್ ನೆರವನ್ನ ಘೋಷಣೆ ಮಾಡಿದ್ದು ನಿತ್ಯ ಇಪ್ಪತ್ತು ಟ್ರಕ್ ಆಹಾರ ಮತ್ತು ವೈದ್ಯಕೀಯ ಸಾಮಗ್ರಿ ಕಳಿಸಿಕೊಡ್ತೀವಿ ಅಂತ ಏರ್ಪಾಡು ಮಾಡಿಕೊಂಡಿದೆ ಇನ್ನು ಪ್ಯಾಲೆಸ್ತೀನ್ ಅಧ್ಯಕ್ಷ ಮಹಮದ್ ಅಬ್ಬಾಸ್ಗೆ ಕರೆ ಮಾಡಿದ ಪ್ರಧಾನಿ ಮೋದಿ ಮಾತುಕತೆ ನಡೆಸಿದ್ದಾರೆ ಅಗತ್ಯ ಮಾನವೀಯ ನೆರವು ಕಳಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ ಹೆಚ್ಚುವರಿ ನೆರವು ಗಾಜಾದೊಳಗೆ ಹೋದ್ರೆ ಅದು ಅಮಾಸ್ ಉಗ್ರರ ಪಾಲಾಗಬಹುದು ಎಂಬ ಕಾರಣಕ್ಕೆ ನಿತ್ಯ ಇಪ್ಪತ್ತು ಟ್ರಕ್ ಅಷ್ಟೇ ಗಾಜಾಗೆ ಪೂರೈಕೆ ಮಾಡಲಾಗುತ್ತೆ ಇನ್ನು ಉಗ್ರರ ಕೈಗೆ ಸಿಗಬಾರದು ಎಂಬ ಷರತ್ತನ್ನು ಕೂಡ ವಿಧಿಸಲಾಗಿದೆ ರಫಾ ಗಡಿಯಲ್ಲಿ ನೆರವಿನ ಸಾಮಗ್ರಿ ಹೊತ್ತ ನೂರಾರು ಟ್ರಕ್ಗಳು ನಿಂತಿವೆ ಮತ್ತೊಂದು ಕಡೆ ನಿನ್ನೆ ಆಸ್ಪತ್ರೆಯ ಮೇಲೆ ನಡೆದಿರುವ ದಾಳಿಯನ್ನು ಖಂಡಿಸಿ ವಿಶ್ವದ ವಿವಿಧೆಡೆ ಪ್ರತಿಭಟನೆಗಳು ನಡೆಯಿತು ಅಮೆರಿಕದ ಕ್ಯಾಪಿಟಲ್ ಭವನಕ್ಕೆ ಪ್ರತಿಭಟನಾಕಾರರು ಮುತ್ತಿಗೆ ಹಾಕಲಿಕ್ಕೆ ಯತ್ನಿಸಿದ್ರು ಹೀಗಾಗಿ ಪ್ರತಿಭಟನಾ ಯಾರ್ಯಾರು ಪ್ರತಿಭಟನೆಗೆ ಇಳಿದಿದ್ರು ಆಯಾ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದವರನ್ನ ತೆಗೆದಿದ್ದಾರೆ ಇನ್ನು ಗಾಜಾ ಆಸ್ಪತ್ರೆ ಮೇಲಿನ ದಾಳಿಯನ್ನು ಖಂಡಿಸಿರುವ ಶಾಂತಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತೆ ಮಲಾಲಾ ಪ್ಯಾಲೆಸ್ತೀನ್ ಜನರಿಗಾಗಿ ಮೂರು ಲಕ್ಷ ಡಾಲರ್ ನೆರವನ್ನು ಘೋಷಣೆ ಮಾಡಿದ್ದಾರೆ ಆ ಪರಿಸ್ಥಿತಿಯನ್ನು ಅಂತ ಗೊತ್ತಿಲ್ಲ ಈಗಲೂ ಮುಂದುವರೆದಿದೆ ಪ್ಯಾಲೆಸ್ಟೈನ್ ಕಡೆಯಲ್ಲಿ ವಿಪರೀತವಾಗಿ ಜನ ಸತ್ತೋಗಿದ್ದಾರೆ ಅಂತ ಸಾವಿರದ ನಾನ್ನೂರು ಜನ ಇಸ್ರೇಲ್ ಕಡೆನೂ ಸತ್ತಿದ್ದಾರೆ ದೇಶದ ಬಹು ಕಡೆಗಳಲ್ಲಿ ಪ್ರಪಂಚದ ಬಹು ಕಡೆಗಳಲ್ಲಿ ಪರ್ಟಿಕ್ಯುಲರ್ಲಿ ಮುಸ್ಲಿಂ ದೇಶಗಳಲ್ಲಿ ಅದು ಆಶ್ಚರ್ಯ ಅಲ್ಲ ಮುಸ್ಲಿಂ ದೇಶಗಳಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಯಾರಿಗೂ ಏನು ಆಶ್ಚರ್ಯ ತರಬೇಕಾಗಿಲ್ಲ ಸಹಜವಾಗಿ ನಡೀತಾ ಇದೆ ಮುಸ್ಲಿಮರು ಮುಸ್ಲಿಮರು ಆದರೆ ಆ ಪ್ರತಿಭಟನಾಕಾರರಲ್ಲಿ ಎಲ್ಲೂ ಒಂದು ಕಡೆ ಹಮಾಸ್ ಎಂಬಂತಹ ನರರಾಕ್ಷಸರು ಯಾವುದೇ ಸೂಚನೆ ಪ್ರಚೋದನೆಗಳಿಲ್ಲದೆ ಇಸ್ರೇಲ್ ಕಡೆಗೆ ನುಗ್ಗಿ ಸಾವಿರದ ನಾನ್ನೂರು ಜನರಷ್ಟ ಮಕ್ಕಳು ಕತ್ತರ್ ಕತ್ತರಿಸಾಕೋದ್ರು ಆ ರಾಕ್ಷಸರನ್ನ ನಾವು ಖಂಡಿಸ್ತೀವಿ ಅಂತ ಎಲ್ಲೂ ಕಾಣಿಸ್ತಾ ಇಲ್ಲ ನನಗೆ ಎಲ್ಲ ಕಡೆ ಕಾಣಿಸ್ತಾ ಇರೋದು ಒಂದೇ ಏಕಪ್ರಕಾರವಾದದ್ದು ಅದೇನಂದ್ರೆ ಪ್ಯಾಲೆಸ್ಟೈನ್ ನ್ಯಾಯ ಅಂತ ಆಗಿದೆ ಎಲ್ಲರಿಗೂ ಗೊತ್ತು ಈ ಕಡೆ ಆಗಿರೋದನ್ನು ಯಾರು ಹೇಳಬೇಕು ಪ್ರಪಂಚದಲ್ಲೆಲ್ಲ ಪ್ರತಿಭಟನೆ ಹಾಗೆ ಆಗತ್ತೆ ಮುಸ್ಲಿಂ ಮತ್ತು ಕ್ರೈಸ್ತ ಸಂಬಂಧಿತ ವಿಚಾರಗಳಿದ್ದರೆ ಅವರ ದೇಶಗಳು ಅಷ್ಟಷ್ಟೇ ಇರುವುದರಿಂದ ಸಹಜವಾಗಿ ಎಲ್ಲ ಕಡೆ ಪ್ರತಿಭಟನೆ ಆಗತ್ತದು ಆದರೆ ಯಹೂದಿಗಳಿಗೆ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಯಾವ ಅವರು ಯಾವುದೋ ದೇಶದಲ್ಲಿ ಯಹೂದಿಗಳು ಪ್ರತಿಭಟನೆ ಅಂತಂದ್ರೆ ಇರೋ ನಾಕಾರು ಜನ ಕೊಣಕೋಣ ಅಂತ ಪ್ರತಿಭಟನೆ ಮಾಡಬೇಕೇ ಹೊರತು ಯಾರು ಇರ್ತಾರೆ ನಾಳೆ ಭಾರತಕ್ಕೆ ಇರೋ ಭಾರತೀಯರಲ್ಲೆಲ್ಲೋ ಬಾವುಟ ಹಿಡ್ಕೊಂಡು ನಿಂತ್ಕೋಬೇಕೇ ಹೊರತು ಎಲ್ಲಿರ್ತಾರೆ ಆ ಪರಿಪ್ರಮಾಣದಲ್ಲಿ ಜನ ಮುಸ್ಲಿಮು ಕ್ರಿಶ್ಚಿಯನ್ ಹಂಗಲ್ಲ ಪ್ರಪಂಚದ ಬಹುಭಾಗಗಳಲ್ಲಿ ಅವರದ್ದೇ ಪ್ರಾಬಲ್ಯ ಹಾಗೆ ಸಹಜವಾಗಿ ನಡೆಯುತ್ತೆ ಈ ಪ್ರತಿಭಟನೆ ಬಟ್ ಪ್ರತಿಭಟನೆಗಳಲ್ಲಿ ಎಲ್ಲೂ ಸಾವಿರದ ನಾನೂರು ಅಮಾಯಕರನ್ನ ಕೊಲೆ ಮಾಡುವ ಮೂಲಕದಿಂದಲೇ ಇದೆಲ್ಲ ಪ್ರಾರಂಭ ಆಯಿತು ಅನ್ನೋ ಕನಿಷ್ಠ ಪ್ರಜ್ಞೆ ಎಲ್ಲೂ ಕಾಣಿಸ್ತಾ ಇಲ್ಲ ಆ ಕ್ರೌರ್ಯದ ಬಗ್ಗೆ ಮಾತು ಎಲ್ಲೂ ಇಲ್ಲ ಮಾತದು ಅಫ್ಕೋರ್ಸ್ ಅಂದರೆ ಅರ್ಥ ಪ್ಯಾಲೆಸ್ಟೈನಲ್ಲಿ ಸಿಕ್ಕಾಕೊಂಡಿರೋ ಜನರಿಗೆ ಸಹಾಯ ಆಗಬೇಕು ಬಟ್ ಆ ಹಮಾಸ್ ಎಂಬುದನ್ನು ಬಡಿಬೇಕು ಪ್ಯಾಲೆಸ್ಟೈನಿಯರೇ ಬಡಿಬೇಕು ಅನ್ನೋದೂ ಹೇಳಲ್ಲ ಯಾರುವೆ ಹಮ್ ಇಸ್ರೇಲ್ ಬಡಿಯೋದು ಅವ್ರೇನು ಅವರೇನು ಬಡಿಯೋದು ಈ ದುಷ್ಟರು ಘಾತಕರು ಕೊಲೆಗಾರರನ್ನ ನೀವೇ ಬಡಿಬೇಕು ನೀವು ನಿಮ್ಮ ನಿಮ್ಮ ದೇಶದಲ್ಲಿ ಇವ್ರನ್ನ ಬಿಟ್ಕೊಂಡ್ರೆ ಇನ್ನೂ ಪ್ರಾಬ್ಲಮ್ ಆಗತ್ತೆ ನಾಳೆ ಅನ್ನೋದನ್ನಾದರೂ ಹೇಳಬೇಕೊಬ್ಬರು ಜನತೆ ಕೊಡದೆ ಹೇಳ್ತಿಲ್ಲ ಇದು ಮುಸ್ಲಿಮ್ ಮೇಲೆ ನಡೀತಿರುವ ದಾಳಿ ಒಂದೇ ಏಕಪ್ರಕಾರವಾದದ್ದು ಕರೆಕ್ಟ್ ಯಾರೂ ಇಲ್ಲ ಅನ್ನೋಕ್ಕಾಗಲ್ಲ ಅದನ್ನ ಜನ ಸತ್ತಿದ್ದಾರೆ ಆ ಕಡೆ ಅನ್ನೋದನ್ನ ಶುರು ಮಾಡಿ ಸಂಬಳಿಷ್ಟು ಕ್ರಿಟಿಸಿ ಹೇಳಬೇಕಲ್ವ ಅನ್ಪ್ರಭೋಕ್ಡ್ ಒಂದು ಗಡಿ ನುಗ್ಗಿಬಿಟ್ಟು ಹೊಡೆದಾಕಿರೋದನ್ನ ಅದಕ್ಕೆ ತಾನೇ ಇದೆಲ್ಲ ಸ್ಟಾರ್ಟ್ ಈಗ ಶುರು ಮಾಡಿ ಮುಂದೆ ಹಮಾಸ್ನ ಪಾತ್ರ ಏನು ಅನ್ನೋದನ್ನೂ ಮುಸ್ಲಿಂ ದೇಶಗಳಲ್ಲಿ ಪ್ರತಿಭಟನೆ ಮಾಡ್ತಿರೋರು ಹೇಳಬೇಕಲ್ಲ ಮೇ ಬಿ ಈಜಿಪ್ಟು ಮೇ ಬಿ ಇರಾನ್ ಯಾರು ಹಾಕೊಳ್ಳಿ ಹೇಳಬೇಕಲ್ಲ ಅವ್ರ ಪಾತ್ರ ಏನು ನಾಳೆ ಅವ್ರು ದಿಮ್ರಂಗ ಅಂತ ಮತ್ತೆ ಬರೋದಾದ್ರೆ ಆಗ ಮತ್ತೊಂದಷ್ಟು ಜನ ಬಲಿಯಾ ಸಪೋರ್ಟ್ ಮತ್ತೆ ಸಪೋರ್ಟ್ ಅಂದ್ರೆ ಹೊಡ್ಕೊಂಡು ಹೋಗ್ತಿರೋರಿಗೆ ಸಪೋರ್ಟ್ ತರೋಡೆ ಸಪೋರ್ಟ್ ಸಿ ವಾಯ್ಸ್ ಇದೆ ನನ್ನ ಹತ್ರ ಜನ ಇದ್ದಾರೆ ತೋರಿಸಲಿಕ್ಕೆ ಸಂಖ್ಯೆ ಇದೆ ಅನ್ನೋ ಕಾರಣಕ್ಕೆ ಯಾರು ಎಲ್ಲವೂ ನಂದೇ ಅನ್ಕೋಬಾರ್ದು ಯಾವ ಹೇಳದಂಗೆ ನಾವು ಐಸಿಸ್ ಆಡಳಿತವನ್ನ ಈ ಟೈಪ್ ಆಡಳಿತ ಪ್ರಪಂಚದಲ್ಲೆಲ್ಲ ತರ್ತೀವಿ ಅಂದ್ರೆ ಅರ್ಥ ಏನು ಅಂದ್ರೆ ಅರ್ಥ ಏನು ನಾನು ಹೆಚ್ಚಿದ್ದೀನಿ ನಾನು ಹೇಳ್ದಂಗೆ ನಡೀಬೇಕು ಅಂತ ಅಂದ್ರೆ ಬೇರೆಯವರೆಲ್ಲ ಇರಬಾರ್ದು ಅಂತನಾ ಅರ್ಥ ಅದು ಹಂಗಾಗಲ್ಲ ಓನ್ಲಿ ಬಿಕಾಸ್ ನನ್ನ ನಂಬರ್ ಜಾಸ್ತಿ ಇದೆ ಅನ್ಬಿಟ್ಟು ನಾನು ಹೇಳ್ದಂಗೆ ಇದು ಇದೆಲ್ಲ ಅನ್ನೋದಕ್ಕೆ ಬರಲ್ಲ ಅದು ನಿಮಗೆ ವಿಶ್ವದ ವಿಶ್ವ ಆಟ ವಿಶ್ವದ ಬೆಳವಣಿಗೆಗಳಲ್ಲಿ ಇವತ್ತು ಈ ಸಂಬಡಿ ವಿಲ್ ಹ್ಯಾವ್ ಟು ಟೆಲ್ ಹಮಾಸ್ನ ಭವಿಷ್ಯ ಮತ್ತು ಪಾತ್ರ ಮುಂದೇನು ಪ್ಯಾಲೆಸ್ಟೈನ್ನಲ್ಲಿ ಅವ್ರು ಇರಬೇಕಾ ಇರಬೇಕಾನ ಬೇಕಾನು ಪ್ರಶ್ನೆ ಬೇರೆ ಬರುತ್ತಾ ಇರಕೂಡದು ಅವರು ಅದನ್ನು ಮಾಡುವವರು ಯಾರು ಇಸ್ರೇಲಾ ಅಥವಾ ಪ್ಯಾಲೆಸ್ಟೈನ್ ಏನ ಅಥವಾ ಬೇರೆಯವರ ಅವರು ಬೆಂಬಲಕ್ಕೆ ನಿಲ್ತಾ ಎಲ್ಲರೂ ಸೌದಿ ಅರೇಬಿಯಾಗಿ ಹೂತಿದವರು ಕೊಡ್ತಾರ ಕಾಟಕ್ಕೆ ಸೌದಿ ಅರೇಬಿಯಾ ಹೇಳಿ ಹೂತಿ ಇಲ್ಲ ಬನ್ನಿ ಮಾನವೀಯ ತೊಂದರೆ ಆಗ್ತಾಯಿದೆ ನಾನು ಸಾಕ್ತೀವಿ ಅಂತ ಹೇಳ್ತಾರಾ ಆಫ್ಘಾನಿಸ್ತಾನಿಂದ ಬರ್ತಿರೋ ಸಮಸ್ಯೆಗಳಿಗೆ ಪಾಕಿಸ್ತಾನ ಹೇಳಿ ಬನ್ನಿ ನಿಮಗೆ ಮಾನವೀಯತೆಯಿಂದ ನಾವು ಮಾಡ್ಕೊಡ್ತೀವಿ ಎಲ್ಲ ಟೆರೋರಿಸ್ಟ್ಗಳಿಗೂ ನಾವೇ ಸಾಕ್ತೀವಿ ಬೇರೆ ಟೆರಿಶ್ಟ್ ಅವರೇ ಸಾಕೋದ ಪ್ರಶ್ನೆ ಬೇರೆ ಅಲ್ಲಿಂದ ಬರೋರು ಹಾ ಇರಾನ್ ಹೇಳತ್ತಾ ಇರಾಕ್ ಹೇಳತ್ತಾ ಯಾರೂ ಹೇಳಲ್ಲ